ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ ಅದೇನು ಅಂತಂದರೆ ಕೆ ಪಿ ಎಸ್ ಸಿಯಿಂದ 384 ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಆನ್ಲೈನ್ ಅಪ್ಲಿಕೇಶನ್ ಶುರುವಾಗಿದೆ. ತುಂಬ ಜನ ಕೆ ಎಸ್ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ. ಸೊ ಈ ಸಂದರ್ಭದಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಗ್ತಾ ಇದೆ. ಅದೇನು ಅಂತಂದರೆ ಕೆಲವರದು ಏನು ಅಂತಂದರೆ ಕೆಲವೊಂದು ಡೀಟೇಲ್ಸ್ಗಳು ತೊಗೊಳ್ತಿಲ್ಲ, ಅದು ಒಂದು ಪ್ರಾಬ್ಲಮ್. ಅಂದರೆ ಇನ್ನು ಕೆಲವೊಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಡೀಟೇಲ್ಸನ್ನು ಹಾಕೋದ್ರ ಬಗ್ಗೆ ಒಂದಿಷ್ಟು ಗೊಂದಲವನ್ನು ಇಟ್ಕೊಂಡಿದ್ದಾರೆ. ಸೊ ಆ ಗೊಂದಲದ ಬಗ್ಗೆ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ತಿಳಿಸ್ತೀನಿ. ಅದೇನು ಅಂತಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಡೀಟೇಲ್ಸಲ್ಲಿ ನೀವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗಿರೋದು ಕಂಪಲ್ಸರಿ ಇಲ್ಲ, ಬಟ್ ನೀವು ಅಲ್ಲಿ ಡೀಟೇಲ್ಸನ್ನು ಹಾಕಲೇಬೇಕು. ಅದೇನು ಅಂತಂದರೆ ನಿಮ್ಮ ಹೈಟ್ ಕೇಳಿದೆ ಆ್ಯಂಡ್ ನಿಮ್ಮ ವೇಟು, ಚೆಸ್ಟ್ ಸೈಜು ಆ್ಯಂಡ್ ಅದರ ಜೊತೆ ನಿಮ್ಮ ಒಂದು ಡಿಸ್ಟೆಂಟ್ ವಿಷನ್ ಅಂದರೆ ದೂರದೃಷ್ಟಿ, ಸಮೀಪ ದೃಷ್ಟಿ ಏನಿದೆ ಎಷ್ಟು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಸೊ ಅಲ್ಲಿ ನೀವು ಅದನ್ನು ಜಸ್ಟ್ ಆ್ಯಡ್ ಮಾಡಿದರೆ ಸಾಕು. ಏನಿದೆ ಅನ್ನೋದು ಅಪ್ಲಿಕೇಶನ್ ನೀವು ಡಾಕ್ಯುಮೆಂಟ್ ಅದಕ್ಕೆ ರಿಲೇಟೆಡ್ ಆಗಿ ಒಂದು ಅಪ್ಲೋಡ್ ಮಾಡಬೇಕಾಗಿದ್ದು ಕಂಪಲ್ಸರಿ ಇಲ್ಲ. ಸೊ ಅದರಿಂದ ನೀವು ಅದಕ್ಕೆ ಏನು ಡೀಟೇಲ್ಸ್ ಬೇಕು ಅನ್ನೋದನ್ನು ನಿಮ್ಮ ಹತ್ತಿರದ ಒಂದು ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಆ ಡೀಟೇಲ್ಸನ್ನು ಹಾಕಿ ಅದ್ರ ಜೊತೆ ಅವ್ರು ಏನಾದರೂ ನಿಮಗೆ ಒಂದು ಸರ್ಟಿಫಿಕೇಟ್ ಅಲ್ಲೇ ಕೊಟ್ಟರು ಅಂತ ಅಂದ್ಕೊಳ್ಳಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಬರೆಸ್ಕೊಂಬಂದರೆ ಅದರದ್ದೇ ಒಂದು ಫೋಟೋ ಹೊಡೆದು ನೀವು PDF ಮಾಡಿ ಅಪ್ಲೋಡ್ ಮಾಡಿಬಿಡಿ. ಇಟ್ಸ್ ಸೇಫ್. ಸಪೋಸ್ ಇರಲಿ, ಸಪೋಸ್ ಬೇಡ ಅಂದರೆ ನೀವು ಅಷ್ಟು ಡೀಟೇಲ್ಸನ್ನು ಫಿಲ್ ಮಾಡಿದ್ರು ಓಕೆ. ಆ್ಯಂಡ್ ಅದ್ರ ಜೊತೆ ಕೆಲವರು ಮಾರ್ಕ್ಸ್ ಕಾರ್ಡ್ಗಳು ಬರೀ ಡಿಗ್ರಿ 6 ಮಾರ್ಕ್ಸ್ ಕಾರ್ಡ್ ಹಾಕಿದರೆ ಆಗಲ್ಲ, ಅದರ ಜೊತೆ ನಿಮ್ಮ ಒಂದು ಡಿಗ್ರಿ ಸರ್ಟಿಫಿಕೇಟ್, ಈಗ ತಾನೇ ರೀಸೆಂಟಾಗಿ ಡಿಗ್ರಿ ಮುಗಿಸಿದ್ರೆ ಪ್ರೊವಿಜನಲ್ ಡಿಗ್ರಿ ಸರ್ಟಿಫಿಕೇಟ್, ಅಥವಾ ನಿಮ್ಮ ಹತ್ರ ಕನ್ವೊಕೇಶನ್ ಇದ್ದರೆ ಕನ್ವೊಕೇಶನನ್ನು ವಿತ್ RSMನ ಮಾರ್ಕ್ಸ್ ಕಾರ್ಡ್ಗಳನ್ನ ಮರ್ಜ್ ಮಾಡಿ PDF ಮಾಡಿ ಅಪ್ಲೋಡ್ ಮಾಡಿ, ಇಟ್ಸ್ ಬೆಟರ್. ಆ್ಯಂಡ್ ಫೋಟೋ ಕೆಲವರು ಚೇಂಜ್ ಮಾಡದೆ ಅಪ್ಲೋಡ್ ಮಾಡಿಬಿಟ್ಟಿರ್ತಾರೆ ಫೋಟೋ. ಈ ಹಿಂದೆ ಏನಾಗಿದ್ರಿ ನೀವು ಸಿಟಿ ಎಕ್ಸಾಮ್ಗೆ ಅದೇ ಫೋಟೋ ಸೈನ್ ಹಾಕಿದರೆ, ಈಗ ಸದ್ಯಕ್ಕೆ ಅಪ್ಲಿಕೇಶನ್ ಹಾಕಿದರೆ ಏನು ಮಾಡೋಕ್ಕಾಗಲ್ಲ, ಸಬ್ಮಿಟ್ ಮಾಡಿಬಿಟ್ರಿ. ಫೈನಲ್ ಫೀಸ್ ಪೇ ಮಾಡಿದ್ರಿ ಅಂದರೆ ನೆಕ್ಸ್ಟ್ ಎಡಿಟ್ ಆಪ್ಷನ್ ಬಿಡ್ತಾರೆ ಅವರು ನಿಮಗೆ. ಆ ಒಂದು ಡೇಟ್ ಬಿಟ್ಟಾಗ ಅಲ್ಲಿ ಎಡಿಟ್ ಮಾಡ್ಕೊಳ್ಳಿ ಅಷ್ಟೇ, ಫೋಟೋ ಆ್ಯಂಡ್ ಸೈನ್ನ ಚೇಂಜ್ ಮಾಡ್ಕೊಳ್ಳಿ. ಇಟ್ಸ್ ಬೆಟರ್ ಕಂಪಲ್ಸರಿ. ಈಗ ಆಲ್ರೆಡಿ ಹಿಂದೆ ಕೂಡ ಅವರಿಗೆ ಮೆಸೇಜ್ ಬಂದಿತ್ತು, ಸೊ ಅದರಿಂದ ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಅದರ ಜೊತೆ ಇಂಪಾರ್ಟೆಂಟ್ ವಿಷಯ ಅಂತಂದರೆ ನಿಮ್ಮ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಮು ಆ್ಯಂಡ್ ಅದರಲ್ಲಿ ಕಂಪಲ್ಸರಿ ಕನ್ನಡದ್ದು ಕೂಡ, ಅವೆಲ್ಲವನ್ನು ಕೂಡ ಸರಿಯಾಗಿ ಅಪ್ಲಿಕೇಶನ್ನ ಮೆನ್ಷನ್ ಮಾಡಿ. ಆ್ಯಂಡ್ ಅಪ್ಲಿಕೇಶನ್ ಡೇಟ್ ಇನ್ನೂ ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ ಇದೆ, ಬಿಕಾಸ್ ಎಕ್ಸಾಮ್ ಕೂಡ ಪೋಸ್ಟ್ಪೋನ್ ಆಗುವಂಥ ಒಂದಿಷ್ಟು ಚಾನ್ಸ್ ಇದೆ, ಬಹಳಷ್ಟು ಇದೆ. ಬಿಕಾಸ್ UPSC ಅವರು ಈಗ ಆಲ್ರೆಡಿ ಪೋಸ್ಟ್ಪೋನ್ ಮಾಡಿದರು, ಸೊ KPSC ಅವರು ಕೂಡ ಮಾಡುವಂಥ ಚಾನ್ಸ್ ಇದೆ. ಸಪೋಸ್ ಮಾಡಿದರು ಅಂತಂದರೆ ನಿಮಗೆ ಇನ್ನಷ್ಟು ಹೆಚ್ಚಿನ ಅವಕಾಶ ಸಿಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರಾ ಗಾಬರಿ ಆಗಿದೆ, ನೀವು ಒಂದಿಷ್ಟು ಗೊಂದಲವನ್ನು ಮಾಡ್ಕೊಳ್ಳಿದೆ, ತುಂಬ ಕ್ಲೀನಾಗಿ ಎಚ್ಚರಿಕೆಯಿಂದ ಅಪ್ಲಿಕೇಶನ್ ಹಾಕಿ. ಬಿಕಾಸ್ ಗೊತ್ತಲ್ವ ನಿಮಗೆ KPSC ಅವ್ರು ಕರೆಯದೆ 5-6 ವರ್ಷಕ್ಕೆ ಒಂದ್ಸಲ KAS ನೋಟಿಫಿಕೇಶನ್. ಸೊ ಈ ಬಾರಿ ಬಿಟ್ಟಿದ್ದಾರೆ, ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕಿ, ಮಿಸ್ ಮಾಡಬೇಡಿ. ಆ್ಯಂಡ್ ಯಾರು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಚೆನ್ನಾಗಿ ಪ್ರಿಪೇರ್ ಆಗಿ ಪ್ರಾಮಾಣಿಕವಾಗಿ ನೇಮಕಾತಿ ನಡೆದ್ರೆ ನೀವೆಲ್ಲರೂ ಕೂಡ ಆಯ್ಕೆ ಆಗ್ತೀರ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.